ನಮಸ್ತೆ ಗೆಳೆಯರೇ, ನಮ್ಮ ಕರ್ನಾಟಕದ ಒಂದು ಗಿಫ್ಟ್ ಅಂದ್ರೆ ಭಾರತ ಭಾರತಿ ಪುಸ್ತಕ, ಅಹೋರಾತ್ರನಿಗೆ ಸಂಸ್ಕೃತಿ ಕಲಿಸಿದಂತಹ ಪುಸ್ತಕಗಳಿವು. ಒಂದು ದಿವಸ ನಮ್ಮ ತಾತ ಈ ಎಲ್ಲ ಪುಸ್ತಕಗಳನ್ನು ಮನೆಗೆ ತರ್ತಾರೆ, ಆದರೆ ಅಹೋರಾತ್ರನಿಗೆ ಓದಕ್ಕೆ ಬರದಿರುವಂತ ದಿನಗಳವು. ಬರೀ ಮುಖಚಿತ್ರಗಳನ್ನು ನೋಡಿಕೊಂಡೇ ಕಥೆಗಳನ್ನು ಕೇಳಿಕೊಂಡು ಬೆಳೆದ ಅಹೋರಾತ್ರ. ಬನ್ನಿ ತೋರಿಸ್ತೀನಿ ನಮ್ಮ ಅರ್ಣವನಿಗೆ ಈ ಪುಸ್ತಕಗಳ ಸರಮಾಲೆ. ನೀವು ಮಕ್ಕಳಿಗೆ, ನಿಮ್ಮ ಮಕ್ಕಳು ದೊಡ್ಡವರಾಗ್ಬಿಟ್ರೆ ನಿಮ್ಮ ಸ್ನೇಹಿತರ ಮಕ್ಕಳಿಗೆ ಭಾರತ ಭಾರತಿ ಪುಸ್ತಕ ಕೊಡಿ. ಮಕ್ಕಳು ಸಂಸ್ಕೃತಿವಂತರಾಗ್ತಾರೆ, ತುಂಬ ಬುದ್ಧಿವಂತರಾಗ್ತಾರೆ, 100% ನೋಡಿಬೇಕಾದ್ರೆ. ತುಂಬ ಬೆಲೆ ಕಡಿಮೆ ಗೆಳೆಯರೇ, ಇದು ಒಂದು ಪುಸ್ತಕ ಎಷ್ಟು 10 ರೂಪಾಯಿ ಇರಬೇಕು, 14 ರೂಪಾಯಿ ಒಂದು ಪುಸ್ತಕ, ತುಂಬ ಕಡಿಮೆ, ಐಸ್ ಕ್ರೀಮ್ ಕೊಡಿಸ್ದಂಗೆ. ಬನ್ನಿ ತ್ಯಾಗರಾಜ ತಗೋಪಿ, ಸುಭಾಷ್ ಚಂದ್ರ ಬೋಸ್, ಶಿವಾಜಿ ಮಹಾರಾಜರು, ಶ್ರೀ ಅರವಿಂದ, ಮದನ್ ಲಾಲ್ ದಿಂಗ್ರಾ, ಅಭಿಮನ್ಯು, ನೋಡಿ ಫುಲ್ ಮೂರು ಚಿತ್ರ ಬರುತ್ತೆ ಒಳಗಡೆ, ಫುಲ್ ವಿಷಯ ಸಿಗತ್ತೆ, ಲಕ್ಷ್ಮಣ, ಶ್ರೀನಿವಾಸ ರಾಮಾನುಜನ್, ಸರ್ ಎಂ ವಿಶ್ವೇಶ್ವರಯ್ಯ, ವಾಲ್ಮೀಕಿ, ಓಬವ್ವ, ಯುಧಿಷ್ಠಿರ, ತಾತ್ಯಾಟೋಪಿ, ಪ್ರಹ್ಲಾದ, ಜಗದೀಶ್ ಚಂದ್ರ ಬೋಸ್, ನೋಡಿ ಭಗತ್ ಸಿಂಗ್, ನಾವು ಇವುಗಳಲ್ಲಿ ಆಟ ಆಡ್ತಿದ್ವಿ ಫ್ರೆಂಡ್ಸ್ ಜೊತೆ, ನೋಡಿ ಮದಕರಿ ನಾಯಕ, ಸಿ ವಿ ರಾಮನ್, ಇನ್ಯಾವ ಎಜುಕೇಶನ್ ರೇ, ಯಾವ ಶಾಲೆ ಕಲಿಸುತ್ತೆ ಇಷ್ಟೊಂದು, ನೋಡಿ ಬಂಕಿಮಚಂದ್ರ, ನಮ್ಮ ವಂದೇ ಮಾತರಂ ಕೊಟ್ಟವರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಹನುಮಂತ, ವಾವ್, ದಧೀಚಿ, ಇವರ ಬೆನ್ನೆಲುಬೇ ನಮ್ಮನ್ನು ಇವತ್ತು ವೇದ ಸಾರವನ್ನು ತಿಳಿಯುವಂತೆ ಮಾಡಿದೆ, ಮದನ ಮೋಹನ ಮಾಳವೀಯ, ಬನಾರಸ್ ಯೂನಿವರ್ಸಿಟಿ ಮಾಡಿದವರು ಇವರು. ತಾನು ಯೂನಿವರ್ಸಿಟಿ ದಾನಕ್ಕೆ ಹಣವನ್ನು ಸೇರಿಸಲು ಹೋದಾಗ ತಾನು ಫಸ್ಟ್ ಇಲ್ಲದವನಾಗಬೇಕು ಅಂತ ಎಲ್ಲವನ್ನು ತೊರೆದು ಆಚೆ ಬಂದರು, ಪ್ಯಾಲೆಸ್ಗಳು ಕಟ್ಕೊಂಡು 42 ರೂಪಾಯಿ ಕಲೆಕ್ಟ್ ಮಾಡಲಿಲ್ಲ. ಬನ್ನಿ ವ್ಯಾಸ, ನಾರಾಯಣ ಗುರು, ಕಚ, ವಾವ್ ತುಂಬ ಚೆನ್ನಾಗಿದೆ ಕಚ, ಪಂಪ, ಪಂಪ ಮಹಾಕವಿ, ಬಾಜಿ ಪ್ರಭು, ಭೀಷ್ಮ, ಸೀತಾದೇವಿ, ಹಕ್ಕಬುಕ್ಕರು, ಗಣೇಶ, ಯಾವುದು ಬಿಟ್ಟಿಲ್ಲ ನೋಡಿ, ನಮ್ಮ ಭೀಮರಾವ್ ರಾಮ್ಜಿ ಅಂಬೇಡ್ಕರ್, ನಿಜವಾದ ದೇವತಾ ಸಮಾನರು, ಅಲ್ಲಮ್ಮ ಪ್ರಭುದೇವರು, ವಾವ್, ವರ್ಲ್ಡಲ್ಲೇ ಪ್ರಪಂಚದಲ್ಲೇ ಕರ್ನಾಟಕದಲ್ಲಿ ಹುಟ್ಟಿದಂತಹ ಶ್ರೇಷ್ಠ ಸಂತ, ಪ್ರಪಂಚದಲ್ಲೇ ಇವರಿಗೆ ಅದ್ವಿತೀಯ, ಯಾರೂ ಇಲ್ಲ ಸಮಾನರು, ಗುರುನಾನಕರು, ವಾವ್ ಮಹಾಪುರುಷರು, ಸಂಗೊಳ್ಳಿ ರಾಯಣ್ಣ, ಓ ನಚಿಕೇತ, ಶಂಕರಾಚಾರ್ಯರು, ಗಾಂಧೀಜಿ, ವಾವ್, ಕನಕದಾಸರು, ಕೆಂಪೇಗೌಡ, ಬಸವಣ್ಣ, ಕ್ರಾಂತಿಯೋಗಿ ಬಸವಣ್ಣ, ಇವ್ರು ನೋಡಿ, ವಾಸುದೇವ ಬಲವಂತ ಪಡಕೆ, ಅದಮ್ಯ ಚೇತನ, ಅದಮ್ಯ ಇದ್ದ ಅದಮ್ಯ ಅಂತ, ಧ್ರುವ, ಅಂತ ಕಥೆಗಳು, ಝಾನ್ಸಿ ಲಕ್ಷ್ಮೀಬಾಯ್, ರಾಮಾನುಜಾಚಾರ್ಯರು, ವಾವ್, ದಯಾನಂದ ಸರಸ್ವತಿ, ಏಕಲವ್ಯ, ತೆನಾಲಿ ರಾಮಕೃಷ್ಣ, ಕಿತ್ತೂರ ಚೆನ್ನಮ್ಮ, ಏನ್ ಬೇಕ್ರಿ ಮಕ್ಕಳಿಗೆ ಇದಕ್ಕಿಂತ ದೊಡ್ಡ ಆಸ್ತಿ, ಶ್ರೀಕೃಷ್ಣ, ನಿಮ್ಮ ಮಕ್ಕಳಿಗೆ ಯಾಕೆ ಕೊಡ್ತಾ ಇಲ್ಲ ನೀವು ಇವೆಲ್ಲ, ಪರಶುರಾಮ, ಇಮ್ಮಡಿ ಪುಲಕೇಶಿ, ಅಶೋಕ, ಸರ್ವಜ್ಞ, ಬಾಲಗಂಗಾಧರ ತಿಲಕರು, ಪ್ರತಾಪ ಸಿಂಹ, ರಾಣಾ ಪ್ರತಾಪ ಸಿಂಹ, ರಾಮಕೃಷ್ಣ ಪರಮಹಂಸ, ವಾವ್, ಚಾಪೇಕರರು, ನಗು ನಗುತ್ತಾ
ನೇಣಿಗೆ ಕೊರಳನ್ನು ಕೊಟ್ಟವರು. ಭೀಮಸೇನ ನೋಡಿ ಎಷ್ಟು ಚೆನ್ನಾಗಿದೆ. ಗುರು ಗೋವಿಂದ ಸಿಂಹ ವಾವ್. ಚಾಣಕ್ಯ ನೋಡಿ. ಹೋಮಿ ಜಹಾಂಗೀರ್ ಬಾಬಾ. ಲಾಲಾ ಲಜಪತ್ ರಾಯ್. ನೃಪತುಂಗ ಕರ್ಣ. ಇದಕ್ಕಿಂತ ಏನು ಗಣಿ ಬೇಕು. ಮಕ್ಕಳು ತುಂಬ ಶಾರ್ಪ್ ಆಗ್ಬಿಡ್ತಾರೆ. ನರಗುಂದದ ಬಾಬಾ ಸಾಹೇಬ ವಾವ್. ಕೃಷ್ಣದೇವರಾಯ. ವಲ್ಲಭಭಾಯ್ ಪಟೇಲ್. ನಿವೇದಿತ ಮಹಾದೇವಿಯಕ್ಕ ವಾವ್. ಎಷ್ಟು ಚೆನ್ನಾಗಿದೆ ಒಬ್ಬೊಬ್ರು. ಸಮರ್ಥ ರಾಮದಾಸರು. ಯಚ್ಚಮನಾಯಕ. ಚಂದ್ರಗುಪ್ತ ಮೌರ್ಯ. ಲವಾಕುಶ ಶ್ರೀರಾಮ ವಾವ್. ಏನ್ರಿ ಇದು ಗುರು ತೇಗ ಬಹದ್ದೂರ. ಇವ್ರ ಕತೆ ಓದಿದ್ರಂತೂ ಮೈ ರೋಮಾಂಚನ ಆಗುತ್ತೆ. ರಾಘವೇಂದ್ರ ಸ್ವಾಮಿಗಳು. ಅರ್ಜುನ ಏನ್ ಬೇಕು. ಇಷ್ಟೊಂದು ಮಹಾಪುರುಷರು ಯಾವ ದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯ. ಕುಮಾರವ್ಯಾಸ. ಪುರಂದರದಾಸರು. ಮಧ್ವಾಚಾರ್ಯರು. ಶಿಶುನಾಳ ಶರೀಫರು. ವಿವೇಕಾನಂದರು. ದೇಜೇಗೌಡರು. ಪಾರ್ವತಿ. ನಿಮ್ಗೆ ಅನೇಕ ಸಾಹಿತಿಗಳ ಪರಿಚಯ ಆಗುತ್ತೆ. ಸರಸ್ವತಿ. ವಿದ್ಯಾರಣ್ಯರು. ವಿನಾಯಕ ದಾಮೋದರ ಸಾವರ್ಕರ್. ಲಕ್ಷ್ಮೀ. ನಂದನಾ. ದೀನ ದಯಾಳ ಉಪಾಧ್ಯಾಯರು. ಚಂದ್ರಶೇಖರ್ ಆಜಾದ್. ಓಹೋ ಹರಿಸಿಂಗ್ ನಲ್ವ. ಶಾರ್ಟ್ಪುಟಲ್ಲಿ ಇಶಿಶ್ ದಪ್ಪ ಚೆಂಡುಗಳನ್ನು ಈ ಕಡೆ ಎತ್ತಾಕಿ ಈ ಕಡೆ ಕ್ಯಾಚ್ ಹಿಡಿತಾ ಇದ್ರು. ಅಂತಹ ಸ್ಟ್ರಾಂಗ್ ಈ ನಮ್ಮ ದೇಶದ ತುಂಬ ಇದನ್ನ ಪೂಜಿಸಬೇಕು. ಯಾಕಂದರೆ ನಮ್ಮ ಸೋಮನಾಥ ದೇವಾಲಯದ ಬಂಗಾರದ ಬಾಗಿಲು ಶಿವಲಿಂಗವನ್ನು ಎತ್ಕೊಂಡೋಗಿ ಮೆಟ್ಟಿಲು ಮಾಡ್ಕೊಂಡಿರ್ತಾನೆ ಗಜ್ನಿ ಮಹಮ್ಮದ್. ಇವ್ರು ಹೋಗ್ಬಿಟ್ಟು ಆ ಶಿವಲಿಂಗವನ್ನು ಆ ಬಂಗಾರದ ಬಾಗಿಲನ್ನು ಎತ್ಕೊಂಡು ಅಲ್ಲಿರೋರಿಗೆ ಸಾಮರ್ಥ್ಯ ಅಂದ್ರೇನು ಶಕ್ತಿ ಅಂದ್ರೇನು ಅಂತ ತೋರಿಸ್ಬರ್ತಾರೆ. ಅಲ್ಲಿರುವ ಯಾವ ಪ್ರಾರ್ಥನಾ ಮಂದಿರಗಳನ್ನು ಧ್ವಂಸ ಮಾಡಲಿಲ್ಲ. ಅಂತಹ ವೀರ ಹರಿಸಿಂಗ್ನಲ್ಲ. ಆರ್ಯಭಟ. ಬರಾಹ ಮಿಹಿರ. ನಿಮ್ಗೆ ಅನ್ನಿಸ್ತಾ ಇದ್ದಲ್ಲ ಹೇಗೆ ಬಂತು ಅವರ ತಮಗೆ ಇಷ್ಟೊಂದು ವಿಷಯ ಸಂಗ್ರಹ ಅಂತ. ಇವುಗಳಿಂದ ಬಂದದ್ದು. ಜ್ಯೋತಿರಾವ್ ಪುಲ್ಲೆ. ಮಾಸ ಗೋಲ್ಡ್ವಲ್ಕರ್. ಜೋರಾವರ ಸಿಂಹ ಪತೇ ಸಿಂಹ. ನಮ್ಮ ದೇಶದ ಪ್ರತಿಯೊಂದು ಮಗು ಓದಬೇಕಾದಂತಹ ಕಣ್ಣೀರು ಬರೆಸುವಂತಹ ಜೀವಗಾಥೆ ಇದು. ನೀವು ಓದಿ. ಕೇಶವ ಬಲರಾಮ್ ಹೆಡ್ಗೇವಾರ್. ಜಯಪ್ರಕಾಶ್ ನಾರಾಯಣ್. ನೂರನೇ ಪುಸ್ತಕ. ನೂರು ಪುಸ್ತಕ ಆಗಲಿದೆ. 600 ಪುಸ್ತಕ ಇದೆ. ಬರೀ ಅಹೋರಾತ್ರ ಇವತ್ತು ಕೊಟ್ಟಿರೋದು ಈ ಮಗುವಿಗೆ 100 ಪುಸ್ತಕ. ಈ 100 ಪುಸ್ತಕ ಅವನು ಜೀರ್ಣಿಸಿಕೊಂಡ ನಂತರ ಇನ್ನೂ ಮುಗಿದಿಲ್ಲ. 600 ಪುಸ್ತಕ ಇದೆ. ಒಳಿತಾಗಲಿ ಅಹೋರಾತ್ರ. ಏನ ಬಿಡು.